ಎಸ್ಎಲ್ವಿ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಮ್ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಲಿಂಗಸ್ಕೋರು ಹರಿ ಅಡ್ಮಿಷನ್ ಸ್ಟಾರ್ಟೆಡ್ ಸಮ್ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿ ಬೈಪಾಸ್ ರೋಡ್ ಲಿಂಗಸೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ. ಲಿಂಗಸ್ಕೂರು ಮತ್ತು ಕುಷ್ಟಗಿ ನಗರಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಲು ಅತಿ ಕಡಿಮೆ ಬೆಲೆಯಲ್ಲಿ ಪ್ಲಾಟ್ಗಳನ್ನು ಖರೀದಿಸಲು ಸಂಪರ್ಕಿಸಿ ನಿತಿನ್ ಡೆವಲಪರ್ಸ್ ಲಿಂಗಸೂರು ಮತ್ತು ಕುಷ್ಟಗಿ. ನಮಸ್ಕಾರ, ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ನಾನು ಸುದೀಪ್. ಮೊದಲಿಗೆ ಮುಖ್ಯ ಅಂಶಗಳು. ಡ್ರಗ್ಸ್ ಮುಕ್ತ ರಾಜ್ಯಕ್ಕಾಗಿ ಬಲಿಷ್ಠ ಕಾನೂನು ಜಾರಿಗೆ ಎಬಿವಿಪಿ ಆಗ್ರಹ. ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ದೇವದಾಸಿ ಮಹಿಳೆಯರಿಂದ ಧರಣಿ. ಸರ್ಕಾರಿ ಪಬ್ಲಿಕ್ ಶಾಲೆಗಳ ಬದಲು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ಆಗ್ರಹ. ಮತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಆಗ್ರಹ. ವಾರ್ತೆಗಳ ವಿವರ. ಡ್ರಗ್ಸ್ ಮುಕ್ತ ರಾಜ್ಯಕ್ಕಾಗಿ ರಾಜ್ಯ ಸರ್ಕಾರ ಬಲಿಷ್ಠ ಕಾನೂನು ಜಾರಿಗೆ ತರುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಲಿಂಗಸ್ಕೂರಿನಲ್ಲಿ ಸೋಮವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮಾದಕ ವಸ್ತುಗಳ ಪಿಡುಗು ರಾಜ್ಯವನ್ನೇ ಗುರಿಯಾಗಿಸಿಕೊಂಡಿರುವುದು ಖಂಡನೀಯ. ಇದು ಕೇವಲ ಯುವ ಸಮೂಹವನ್ನಷ್ಟೇ ಅಲ್ಲದೆ ಯಾವ ಲಿಂಗಭೇದವಿಲ್ಲದೆ ಎಲ್ಲ ವಯೋಮಾನದವರನ್ನು ಕೂಡ ಗುರಿಯಾಗಿಸಿಕೊಂಡಿದೆ. ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರಿಗೆ ತಮ್ಮ ಕ್ಯಾಂಪಸ್ಗಳನ್ನು ಮಾದಕ ವಸ್ತುಗಳ ಮುಕ್ತ ಕ್ಯಾಂಪಸ್ ಎಂದು ಘೋಷಣೆ ಮಾಡಿಕೊಳ್ಳಬೇಕೆಂದು ರಾಜ್ಯ ಸರ್ಕಾರ ಸೂಚಿಸಬೇಕು. ಇದು ಅಲ್ಲದೆ ಶಿಕ್ಷಣ ಕ್ಷೇತ್ರವನ್ನು ಮಾದಕ ವಸ್ತುಗಳಿಂದ ರಕ್ಷಿಸಲು ಮಾದಕ ವಸ್ತು ನಿಗ್ರಹ ದಳವನ್ನು ಸ್ಥಾಪಿಸಬೇಕು. ಡ್ರಗ್ಸ್ ದಂಧೆಯಲ್ಲಿ ಕೇವಲ ಸಿನಿಮಾ ತಾರೆಗಳು ಅಲ್ಲದೆ ಅನೇಕ ಪ್ರಭಾವಿ ರಾಜಕಾರಣಿಗಳು ಹಾಗೂ ಅನೇಕ ಉದ್ದಿಮೆದಾರರು ಕೂಡ ಇದ್ದಾರೆಂಬುವ ಮಾತು ಕೇಳಿಬರುತ್ತಿವೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಕೂಡಲೇ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಲು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕೆಂದು ಹಾಗೂ ಬಲಿಷ್ಠ ಕಾನೂನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಎಬಿವಿಪಿ ಮುಖಂಡರಾದ ಮಲ್ಲು, ಅಂಬಿಕಾ, ಮಲ್ಲಿಕಾರ್ಜುನ್, ಸುನಿಲ್, ಹೇಮಂತ್, ಅಶ್ವಿನಿ, ಮಲ್ಲಪ್ಪ ಸೇರಿದಂತೆ ಅನೇಕರು ಇದ್ದರು. ಕುಷ್ಟಗಿ ತಾಲೂಕಿನ ಹುಲಗೇರಿ ಜನತೆಗೆ ಕೊನೆಗೂ ಕೊಳಚೆ ನೀರು ಮತ್ತು ಕೆಟ್ಟ ರಸ್ತೆಯಿಂದ ಮುಕ್ತಿ ದೊರಕಿದೆ. ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಹನುಮಸಾಗರ ಹತ್ತಿರ ಇರುವ ಹುಲಗೇರಿ ಗ್ರಾಮದಲ್ಲಿ ಕೃಷ್ಣಭಾಗ್ಯ ಜಲ ನಿಗಮ ನಿಯಮಿತ ಇಲಾಖೆಯಿಂದ ಸುಮಾರು 25 ಲಕ್ಷ ರೂಪಾಯಿಗಳ ಅಂದಾಜು ಅನುದಾನದಲ್ಲಿ 380 ಮೀಟರ್ ಉದ್ದದ ಸಿಸಿ ರಸ್ತೆಯನ್ನು ನಿರ್ಮಿಸಿ ಒಂದು ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿದ್ದು, ಕುಷ್ಟಗಿ ಶಾಸಕರಾದ ಅಂಬರಗೌಡ ಪಾಟೀಲ್ ಬಯ್ಯಾಪುರ ಅವರು ಕಾಮಗಾರಿ ವೀಕ್ಷಣೆ ಮಾಡಿ ಕೆಲಸದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರು. ಹಲವು ದಿನಗಳಿಂದ ಸದರಿ ರಸ್ತೆ ಹದಗೆಟ್ಟಿದ್ದು ಕೊಳಚೆ ನೀರು ತುಂಬಿಕೊಂಡಿತ್ತು. ಸದರಿ ಇಲಾಖೆಯವರು ಶಾಸಕರ ಮಾರ್ಗದರ್ಶನದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಿಸಿದ್ದು ಹುಲಗೇರಿ ಜನತೆ ಕೆಲಸಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನಾನಾ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ದೇವದಾಸಿ ವಿಮೋಚನಾ ಸಂಘದ ನೇತೃತ್ವದಲ್ಲಿ ಸೋಮವಾರ ಲಿಂಗಸ್ಕೂರಿನಲ್ಲಿ ಪ್ರತಿಭಟನೆ ನಡೆಸಿ ಎಸಿ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಮುದುಗಲ್ ಸರ್ವೆ ನಂಬರ್ 469/2 ತಕ್ಷಣ ಎಲ್ಲ ದೇವದಾಸಿ ಮಹಿಳೆಯರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಪಿಂಚಣಿ 3,000 ಹೆಚ್ಚಿಸಬೇಕು. ದೇವದಾಸಿ ಪುನರ್ವಸತಿ ಕೇಂದ್ರದಲ್ಲಿ ಸ್ವಯಂ ಸೇವಕರನ್ನು ಖಾಯಂಗೊಳಿಸಬೇಕು. ಮಾಜಿ ದೇವದಾಸಿ ಮಹಿಳೆಯರಿಗೆ ತಲಾ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ದೇವದಾಸಿ ಮಹಿಳೆಯರ ಮಕ್ಕಳ ಮದುವೆಗೆ ಪ್ರೋತ್ಸಾಹ ಧನ ನೀಡಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. 2008-2009 ದೇವದಾಸಿ ಮಹಿಳೆಯರ ಸಂಘದಿಂದ ಹೋರಾಟ ಮಾಡಿಕೊಂಡು ಬಂದಿವೆ. ಇನ್ನುವರೆಗೆ ಸರ್ಕಾರ ಸರಿಯಾದ ರೀತಿಯಿಂದ ನಮ್ಮ ದೇವದಾಸಿ ಮಹಿಳೆಯರಿಗೆ ಸರಿಯಾದ ರೀತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ. ಮತ್ತು ಪಿಂಚಣಿಗೆ ಸುಮಾರು 10 ವರ್ಷ ಆದರೂ ನಾವು ಪಿಂಚಣಿ ಹೆಚ್ಚಂತ ಇದು ಮಾಡ್ತಿದ್ದೀವಿ. 3,000 ರೂಪಾಯಿ ಹೆಚ್ಚು ಪಿಂಚಣಿಯನ್ನು ಏರ್ತಾ ಇಲ್ಲ. ಮತ್ತು 2017-18 ಸಾಲಿನಲ್ಲಿ ದೇವದಾಸಿ ಮಹಿಳೆಯರ ಫಲಾನುಭವಿಗೆ ಮನೆ ಆಯ್ಕೆ ಆಗಿದ್ದು ಇನ್ನು 3 ವರ್ಷ ಆದರೂ ಇನ್ನುವರೆಗಾದರೂ ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ GPS ಮಾಡಿಲ್ಲ. ಮನೆಗಳ ನಿರ್ಲಕ್ಷ್ಯದ ಪಿಡಿಯುಗಳ ನಿರ್ಲಕ್ಷ್ಯದಿಂದ ಮನೆಗಳ GPS ಆಗಲಾರ್ದೆ ಹೆಣ್ಮಕ್ಕಳಿಗೆ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಈ ಕೋವಿಡ್ ಇದ್ರ ಸಂಬಂಧ ಎಲ್ಲ ನಮ್ಮ ದೇವದರ್ಶನ ಮಕ್ಕಳಿಗೆ ಪಿಂಚಣಿ 2 ತಿಂಗಳ ಬಾಕಿ ವೇತನವನ್ನು ಹಂಗೆ ಓದಿದೆ. ಆ ಪಿಂಚಣಿ ವೇತನ ಮಾಡಬೇಕು. ಸರಿಯೋ ನಂಬರ್ ಮುದುಗಲ್ ಗ್ರಾಮದ ಸರಿಯೋ ನಂಬರ್ 469 ಪ್ಲಾಟ್ ಹಂಚಿಕೆ ಮಾಡಿಕೊಡ್ತೀವಿ ಅಂತ 3 ವರ್ಷಗಳ ಸತತವಾಗಿ 3 ವರ್ಷ ಹೋರಾಟ ಮಾಡ್ಕೊಂತ ಬಂದರು. ಇನ್ನೂವರೆಗೆ ಆದರೂ ಆ ಫೈಲು DC ಕಚೇರಿಯಲ್ಲಿದೆ, ಅಲ್ಲಿದೆ ಅಂತ ಕೇಳಿಸಿ ಸುಳ್ಳು ಕುಂಠಿತ ನಾವನ್ನು ಹೇಳ್ತಾ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅದನ್ನು ನಮ್ಮ ದೇವದಾಸಿ ಮಹಿಳೆಯರಿಗೆ ತಕ್ಷಣ ಈಗ ಇದನ್ನ ನಿವೇಶವನ್ನು ತಕ್ಷಣ ಮಂಜೂರು ಮಾಡಿಕೊಡ್ಬೇಕು. ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಅಧ್ಯಕ್ಷೆ ಮುತ್ತಮ್ಮ ಮುದುಗಲ್, CITU ಜಿಲ್ಲಾ ಕಾರ್ಯದರ್ಶಿ ಶಿಕ್ಷಾ ಖಾದ್ರಿ, ಹುಲಿಗೆಮ್ಮ ಆಂಜನೇಯ ಸೇರಿದಂತೆ ಅನೇಕರು ಇದ್ದರು. ಕುಷ್ಟಗಿ ತಾಲೂಕಿನ ಗೆದ್ದರಹಟ್ಟಿ ಗ್ರಾಮಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದರು.
ನಿನ್ನೆ ಈ ಗ್ರಾಮಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿಯಾದ ಎಸ್ ವಿಕಾಸ್ ಕಿಶೋರ್ ಅವರು ಭೇಟಿ ನೀಡಿ ಗ್ರಾಮಕ್ಕೆ ಬೇಕಾಗಿರುವ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವ ಬಗ್ಗೆ ಭರವಸೆ ನೀಡಿದರು. ಈಗಿರುವ ಗ್ರಾಮವು ಅರಣ್ಯ ಪ್ರದೇಶದಲ್ಲಿ ಬರುತ್ತಿದ್ದ ಕಾರಣ ಇದರ ಹತ್ತಿರವೇ ಇರುವ ಸರ್ಕಾರಿ ಜಮೀನನ್ನು ಗುರುತಿಸಿ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದರು. ಇದಕ್ಕೆ ಒಪ್ಪಿದ ಜನ ಸದರಿ ಗೆದ್ದರಹಟ್ಟಿ ಗ್ರಾಮದ ಸಮೀಪವೇ ನಮಗೆ ಸೂರು ಕಲ್ಪಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಂಡರು. ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಏನಿದಾವಲ್ಲ ಅದು ಇದಾವ, ಆದರೆ ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಆಗಬೇಕಾಗಿದ್ದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಪ್ರೋಚ್ ರೋಡ್ ನಾವು ನೋಡಿದ್ದೀವಿ, ಅದು ಅಷ್ಟೊಂದು ಸರಿ ಇಲ್ಲ. ಮತ್ತು ಇಲ್ಲಿ ಅವ್ರದ್ದು ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಬೇಕಿದ್ರೆ ಅದಕ್ಕೆ ಏನೋ ಫಾರೆಸ್ಟ್ ಲ್ಯಾಂಡ್ ಇರೋದ್ರಿಂದ ಏನೋ ರೆಸ್ಟ್ರಿಕ್ಷನ್ಸ್ ಇದಾವೆ, ಅದರ ಮೇಲೆ ಅವ್ರದ್ದು ಮೇನ್ ಗ್ರೀವನ್ಸ್ ಇದೆ, ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ತಾವರಗಿರ ಚೀಫ್ ಆಫೀಸರ್ಗೆ, ತಾವರಗಿರ ಪಟ್ಟಣ ಪಂಚಾಯತಲ್ಲಿ ಆಗಲಿ ನಿಯರ್ ಬೈ ಗ್ರಾಮ ಪಂಚಾಯತಲ್ಲಿ ಅವರಿಗೆ ಅಲ್ಲಿ ಅನುಕೂಲ ಅನ್ನಿಸ್ತದೆ. ಅಲ್ಲಿ ನಾವು ಲ್ಯಾಂಡ್ ಮನೆ ಕಟ್ಟಲಿಕ್ಕೆ ಆಗಲಿ ಮತ್ತು ಬೇರೆ ಯಾವುದಾದ್ರೂ ಹೌಸಿಂಗ್ ಸ್ಕೀಮಲ್ಲಿ ಅವರಿಗೆ ಬೆನಿಫಿಷರಿ ಮಾಡಿಕೊಂಡು ಸರ್ಕಾರದಿಂದ ಏನು ರೆಗ್ಯುಲರ್ ಬೆನಿಫಿಷರಿಗೆ ಏನು ಸೌಲಭ್ಯ ಸಿಗುತ್ತದೆ ಅದು ಆಗಲಿ, ಎಲ್ಲಿ ಬೇರೆಯವರಿಗೆ ಬೆಳವಣಿಗೆ ಮಾಡೋಕ್ಕೆ ಅವಕಾಶದಲ್ಲಿ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಲ್ಲಿ ಅವರಿಗೇನೆ ಎರಡು ಮೂರು ಪ್ರಪೋಸಲ್ಸಿಂದ ಒಂದು ಪ್ರಪೋಸಲ್ ಚೂಸ್ ಮಾಡಕ್ಕೆ ಹೇಳಿದ್ದೀವಿ. ಅದು ಅವರು ಇದೇ ಸಂದರ್ಭದಲ್ಲಿ ಕುಷ್ಟಗಿ ತಹಸೀಲ್ದಾರ್ ಎಂ ಸಿದ್ದೇಶ್, ನಾಡ ತಹಸೀಲ್ದಾರ್ ಶರಣಪ್ಪ ದಾಸರ್, ತಾವರಗೆರೆ ಪಿಎಸ್ಐ ಗೀತಾಂಜಲಿ ಶಿಂದೆ, ತಾವರಗೆರೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಇದ್ದರು. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಿ ಐಸಿಡಿಎಸ್ ಯೋಜನೆಯನ್ನು ಉಳಿಸುವಂತೆ ಆಗ್ರಹಿಸಿ ಲಿಂಗಸ್ಕೂರು ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಮುಖಂಡರು ಸೋಮವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರವು ಸರ್ಕಾರಿ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸುವ ಪ್ರಕ್ರಿಯೆ ನಡೆಯುತ್ತಿರುವುದು ವಿಷಾದನೀಯ. ಆದ್ದರಿಂದ ಐಸಿಡಿಎಸ್ ಉಳಿಸಲು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿಯನ್ನು ಆರಂಭಿಸಬೇಕು. ಇದಕ್ಕಾಗಿ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಬೇಕು, ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಒದಗಿಸಬೇಕು. ಪ್ರಾಥಮಿಕ ಶಾಲೆಗೆ ದಾಖಲಾಗಲು ಅಂಗನವಾಡಿ ಕೇಂದ್ರಗಳಿಂದಲೇ ವರ್ಗಾವಣೆ ಪತ್ರ ನೀಡುವಂತೆ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿದರು. ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸಲೇಬೇಕು, ಈಡೇರಿಸಲೇಬೇಕು. ಫೆಡರೇಷನ್ ಅಧ್ಯಕ್ಷೆ ಮಹಾದೇವಿ, ಗೌರವಾಧ್ಯಕ್ಷೆ ವಿಜಯಲಕ್ಷ್ಮಿ ಮುದಗಲ್, ನಾಗರತ್ನ, ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಕುಷ್ಟಗಿ ತಾಲೂಕಿನ ಅಂಜುಮಾನ್ ಪಂಚಕಮಿಟಿ ಯುವ ಘಟಕ ವತಿಯಿಂದ ಹಾಗೂ ತಾಲೂಕು ಮುಸ್ಲಿಂ ಪಂಚಕಮಿಟಿ ವತಿಯಿಂದ ಸರ್ಕಾರಿ ನೌಕರರ ಸಂಘಕ್ಕೆ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮೊಹಮ್ಮದ್ ಹುಸೇನ್ ಅವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಯುವ ಘಟಕ ತಾಲೂಕು ಅಧ್ಯಕ್ಷರಾದ ಲಾಡಾಸಾಬ್ ಕೊಳ್ಳಿ ಮಾತನಾಡಿ, ಅಹಮದ್ ಹುಸೇನ್ ಅವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದು ನಮ್ಮ ಸಮಾಜಕ್ಕೆ ಬಹಳ ಸಂತೋಷವಾಗಿದೆ. ಅಲ್ಲದೆ ಇವರು ಸಮಾಜಕ್ಕಾಗಿ ಹಲವು ಕೊಡುಗೆಗಳನ್ನು ನೀಡಿದ್ದು ಭಗವಂತ ಇವರಿಗೆ ಇನ್ನಷ್ಟು ಶಕ್ತಿ ನೀಡಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಇವರಿಂದ ಮಾಡುವಂತಾಗಲಿ ಎಂದರು. ಒಬ್ಬ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಈಗಾಗಲೇ ಅವರು ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಆದಾಗ್ಯೂ ಮೊನ್ನೆ ಅವರು ಕೊಪ್ಪಳ ಜಿಲ್ಲಾ ಸಂಘದ ನೌಕರದಾರ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಸಮಾಜಕ್ಕೂ ಒಂದು ಕೊಡುಗೆ ಸಿಕ್ಕಂಗೆ, ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಏರಲಿ ಅಂತ ಅಲ್ಲಾನಲ್ಲಿ ಬೇಡಿಕೊಳ್ಳುತ್ತಾ ಹಾಗೂ ಇನ್ನೂ ಹೆಚ್ಚಿನ ಆ ಶಕ್ತಿ ಅವರಿಗೆ ಕೆಲಸ ಮಾಡಲಿಕ್ಕೆ ಎಲ್ಲ ಶಕ್ತಿ ಕೊಡಲಿ ಅಂತೇಳಿ ನಾವು ಸಮಾಜ ವತಿಯಿಂದ ಇವತ್ತು ಏನು ಸನ್ಮಾನ ಅಂದ್ಕೊಂಡಿದ್ವಿ ಭಾಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಇಂಥ ವ್ಯಕ್ತಿಗಳು ಹೊರಹೊಂಬಕನ್ನೋದೇ ನಮ್ಮ ಆಸೆ. ಅದಕ್ಕಾಗಿ ಇದೇ ಸಂದರ್ಭದಲ್ಲಿ ಸುಬಾನಿ, ಆರ್ಟಿ ಆಲಂ ಪಾಷಾ ಮೋದಿ, ರಜಾಕ್ ಮೆಹಬೂಬ್ ಸಾಬ್, ಅಮೀನುದ್ದೀನ್ ಮುಲ್ಲಾ, ಮೆಹಬೂಬ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣ ಶೇಕಡ 9% ಹೆಚ್ಚಿಸಿ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಲಿಂಗಸ್ಕೂರು ತಾಲೂಕು ಹಾಲುಮತ ಮಹಾಸಭಾ ಮುಖಂಡರು ಸೋಮವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಕುರುಬ ಸಮಾಜವು ಶೈಕ್ಷಣಿಕ, ಆರ್ಥಿಕ, ಉದ್ಯೋಗಿಕ ಹಾಗೂ ರಾಜಕೀಯವಾಗಿಯೂ ಹಿಂದುಳಿದಿದೆ. ಇಂದಿಗೂ ಸಹ ಅಲೆಮಾರಿ ಜೀವನ ನಡೆಸುತ್ತಿರುವ ಬುಡಕಟ್ಟು ಸಂಸ್ಕೃತಿಯನ್ನು ಆಚರಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ದೇಶದಲ್ಲಿ ಬುಡಕಟ್ಟು ಜನಾಂಗವಿರುವ ಕುರುಬ ಸಮಾಜವು ಬ್ರಿಟಿಷರ ಆಳ್ವಿಕೆಯಿಂದಲೂ ಸಹ ಪರಿಶಿಷ್ಟ ಪಂಗಡದಲ್ಲಿತ್ತು. ರಾಜ್ಯದಲ್ಲಿ ಜೇನು ಕುರುಬ, ಕಾಡು ಕುರುಬ, ರಾಜಗೊಂಡ ಮತ್ತು ಕುರುಬ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿವೆ. ಈ ಸೌಲಭ್ಯ ಕೇವಲ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಇದನ್ನು ರಾಜ್ಯದ 30 ಜಿಲ್ಲೆಗಳಿಗೂ ವಿಸ್ತರಿಸಬೇಕು. ಇದು ಅಲ್ಲದೆ ಎಸ್ಟಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಶೇಕಡ 9% ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. ಶೇಕಡ 9% ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಪಂಗಡಕ್ಕೆ ಮನವಿ.
ತುಳು ಸಮಾಜವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಹಾಗೂ ರಾಜಕೀಯವಾಗಿ ಹಿಂದುಳಿದೆ. ಇಂದಿಗೂ ಸಹ ಅಲೆಮಾರಿ ನಡೆಸುತ್ತಿರುವ ಬುಡಕಟ್ಟು ಸಂಸ್ಕೃತಿಗಳನ್ನ ಆಚರಿಸುತ್ತ ಹಾಲುಮತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಶಿವಣ್ಣ ವಕೀಲರು, ಮಂಜುನಾಥ್ ಆನೆಹೊಸೂರ್, ಶರಣಯ್ಯ ಒಡೆಯರ್, ಅಮರೇಶ್ ಗುರಿಕಾರ್, ಗಿರಿಮಲ್ಲಯ್ಯ ಆನೆಹೊಸೂರ್, ಆದೇಶ್ ಗುರುಗುಂಟ, ಬಸವರಾಜ್ ಕುರಿ ಸೇರಿದಂತೆ ಅನೇಕರು ಇದ್ದರು. ಕೋಲಾರ ಜಿಲ್ಲೆಯ ರೈತರ ಬವಣೆ ನೀಗಿಸುವ ಜಲಯಜ್ಞ ನಾವು ಪ್ರಾರಂಭ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 4,000 ಕೆರೆಗಳು ತುಂಬಿಸುವವರೆಗೂ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದಾಗ ಮಾತ್ರ ರೈತರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ಕೋಲಾರ ಮಾಜಿ ಸಂಸದರಾದ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದರು. ಕೋಲಾರ ತಾಲೂಕಿನ ಎಸ್ ಅಗ್ರಹಾರ ಕೆರೆಗೆ ಜಿಲ್ಲಾ ಕಿಸಾನ್ ಕೇತ್ ವತಿಯಿಂದ ಬಾಗಿನ ಅರ್ಪಿಸಿ ನಂತರ ಮಾತನಾಡಿದ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕೆಸಿ ವ್ಯಾಲಿ ಯೋಜನೆಗೆ ನಾವು ಪ್ರಾರಂಭ ಮಾಡಿದ್ದು, ದಿವಂಗತ ಡಿಕೆ ರವಿ ಅವರ ಅವಧಿಯಾಗಿ ಅವಿಭಾಜಿತ ಜಿಲ್ಲೆಯ ಎಲ್ಲಾ ಶಾಸಕರು ಮಾಜಿ ಶಾಸಕರು ಕೈಜೋಡಿಸಿದ್ದು ಮುಂದೆಯೂ ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದರಲ್ಲದೆ, ಯೋಜನೆಯನ್ನು ರಾಜ್ಯ ಅಂತಾರಾಷ್ಟ್ರ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿ ಬೇರೆ ದೇಶಗಳಲ್ಲಿ ಶುದ್ಧೀಕರಣ ಮಾಡಿ ಕುಡಿಯಲು ಯೋಗ್ಯವಾಗಿ ಎಂಬುದನ್ನು ಅರಿತು ಈ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು. ಇಷ್ಟಕ್ಕೆ ಸೀಮಿತವಾಗದೆ ಎರಡನೇ ಹಂತದ 257 ಕೆರೆಗೂ ನೀರು ತುಂಬಿಸುವವರೆಗೂ ನಮ್ಮ ಪ್ರಯತ್ನ ನಿಲ್ಲಬಾರದು ಎಂದರು. ಯುಪಿಎ ನೇತೃತ್ವದಲ್ಲಿ ಚೀನಾ ರೇಷ್ಮೆಗೆ ಸುಂಕವನ್ನು ಹೆಚ್ಚಿಸಿದರು. ನಂತರ ಬಂದ ಬಿಜೆಪಿ ನೇತೃತ್ವದ ಸರ್ಕಾರ ಸುಂಕವನ್ನು ಹಿಂಪಡೆಯುವ ಮೂಲಕ ರೈತರು ಬೆಳೆದ ರೇಷ್ಮೆಗೆ ಬೆಲೆ ಇಲ್ಲದಂತಾಗಿದೆ. ಚೀನಾ ರೇಷ್ಮೆಗೆ ಸುಂಕವನ್ನು 5% ವಿಧಿಸುವ ಮೂಲಕ ರೈತರ ಬದುಕನ್ನು ಉಳಿಸಬೇಕಾಗಿದೆ ಎಂದರು. ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಮಾತನಾಡಿ, ಕೆಸಿ ವ್ಯಾಲಿ ನೀರು ಕೈಗಾರಿಕೆಗಳ ಜೊತೆ ಕೆರೆಗಳ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಲು ರೂಪಿಸಲಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಯೋಜನೆ. ಇದನ್ನು ಕಾರ್ಯಕರ್ತರು ಜನರಿಗೆ ಮನವರಿಕೆ ಮಾಡಬೇಕಾಗಿದೆ. ನೀರು ಆ ನೀರನ್ನು ತಗೊಂಡೋಗಿ ಯಾರು ಕುಡಿತಾರೆ, ಏನಾಗ್ತದೆ ಅಂತ ಇಲ್ಲ. ನಾನು ವೈಜ್ಞಾನಿಕವಾಗಿ ಹೊರದೇಶಗಳಲ್ಲಿ ಶುದ್ಧೀಕರಣ ಮಾಡಿದ ನೀರನ್ನು ನೇರವಾಗಿ ಕುಡಿಯುವಂಥ ಕಾಲ ಬಂದಿದೆ. ತೋರಿಸ್ತಾರೆ ನೀವು ವಿಡಿಯೋ ನೋಡಿ. ಏನು ನಾವು ನೀರು ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ನೇರವಾಗಿ ಕುಡಿಯುವ ಮಟ್ಟಕ್ಕೆ ಇವತ್ತು ವೈಜ್ಞಾನಿಕವಾಗಿ ಬೆಳೆದೋಗಿದೆ. ಆದ್ದರಿಂದ ಈ ಕೆಸಿ ವ್ಯಾಲಿ ನೀರು ವಿನಾಕಾರಣ ಹೋಗ್ತಾ ಇದೆ. ಇದನ್ನು ನೀವು ಮಾಡಿಕೊಟ್ರೆ ನಿಮ್ಮ ಹೆಸರು ಕೂಡ ಸರಿಯಾಗಿ ಇರ್ತದೆ ಅಂತೇಳಿ ಹೇಳಿ ನಾವು ಒತ್ತಾಯ ಕಾಣಿ. ಅಂತಹ ಸಂದರ್ಭದಲ್ಲಿ ಆ 3 ಮೀಟಿಂಗಲ್ಲಿ ಆ ದಿನ ಇದ್ದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಾರ್ಲಿಮೆಂಟ್ ಸದಸ್ಯರು, 3 ಜಿಲ್ಲೆಗಳವರು ಕೂಡ ಸೇರಿದ್ರು. ಇದು ಕೇವಲ ಒಬ್ಬರೇ ಮಾಡಿದ್ವಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇವರೆಲ್ಲ ಶಕ್ತಿ ತೆಗೆದುಕೊಂಡು ಮಾಡೋಕ್ಕಾಯ್ತು ಬಿಟ್ಟರೆ ಒಬ್ಬೊಬ್ಬರು ಮಾಡೋಕ್ಕಾಗಲ್ಲ. ಅವರೆಲ್ಲ ಒತ್ತು ಹೌದು ನಮಗೆ ನೀರಿಲ್ಲ, ನಮಗೆ ನೀರು ಬರೋದಾದ್ರೆ ಮಾಡಲಿ, ಕ್ಲೀನ್ ಮಾಡಿಕೊಡೋದಾದ್ರೆ ಹೇಳ್ತಾ ಇದ್ರಲ್ಲ ಮಾಡಲಿ. ಆಗ ಅಧಿಕಾರಿಗಳನ್ನ ಒಂದು ಮಾತು ಕೇಳಿದೆ, ಅಲ್ಲಪ್ಪ ಅಪ್ಪರ್ ಬರ್ದ LTMC ಕೋಲಾರ ಜಿಲ್ಲೆಗೆ ಬರಬೇಕು ಅಂತ 20 ಆಗಿದೆ ತೀರ್ಮಾನ ಆಗಿ. ಅಲ್ಲ ರೀ, ನೀವು ಚೆಕ್ ಇದು ಡ್ಯಾಮ್ಸ್ ಕಟ್ಟಿದ ಮೇಲೆ 20 ಆಲ್ಮಟ್ಟಿ ಕಟ್ಟಿದ್ದಾಗಿತ್ತು, ಮಲಪ್ರಭಾ, ಘಟಪ್ರಭಾ, KRS ಇವೆಲ್ಲ ಆಗಿದ್ದವು, ಹೇಮಾವತಿ ಆಗಿತ್ತು. ಒಂದೇ ಒಂದು TMC ಕಟ್ಟುವಂಥ ಕೆಲಸವನ್ನು ಈ ಚೀಫ್ ಇಂಜಿನಿಯರ್ ಆಗಲಿ ಡಿಪಾರ್ಟ್ಮೆಂಟ್ ಏನನ್ನ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತೇನೆ ನಿಮ್ಮ ಕೈಯಲ್ಲಿ? ಯಾವುದನ್ನು ಉದಾಹರಣೆ ಕೊಡ್ರಪ್ಪ ನೀವು ಮಾಡಿದರೆ? ಅವೆಲ್ಲ ಕಟ್ಟಿದ್ರು, ನೀವೇನು 20 ಯಾವುದಾದ್ರೂ ಒಂದು ಡ್ಯಾಮ್ ಕಟ್ಟಿ ಯಾವುದಾದ್ರೂ ಬಯಲುಸೀಮೆ ನೀರು ಕೊಡೋ ಕೆಲಸ ಮಾಡಿದ್ದೀರಿ ಅಂದರೆ ಒಬ್ಬರು ಮಾತಾಡಿದ್ದಾರೆ. ವೈಜ್ಞಾನಿಕವಾಗಿ ನಿಮ್ಮ ಅನುಭವ ಎಷ್ಟಿದೆಯೋ ಗೊತ್ತಿಲ್ಲ. ನಾನು ನಿಮ್ಗೆ ಇಷ್ಟೇ ಹೇಳ್ತೀನಿ, ನ್ಯಾಷನಲ್ ಇಂಟರ್ನೆಟ್. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ನಿಸಾರ್ ಅಹಮದ್, DCC ಮಾಜಿ ಅಧ್ಯಕ್ಷರಾದ ಬಿಸೇಗೌಡ, ಕಿಸಾನ್ ಕೇತ್ ಜಿಲ್ಲಾ ಅಧ್ಯಕ್ಷರಾದ ಉರ್ಬಾಗ್ಲು ಶ್ರೀನಿವಾಸ್, ಮಂಜುನಾಥ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸೀತಾ ಹೊಸೂರ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡ್ರಗ್ಸ್ ಮುಕ್ತ ರಾಜ್ಯಕ್ಕಾಗಿ ಬಲಿಷ್ಠ ಕಾನೂನು ಜಾರಿಗೆ ABVP ಆಗ್ರಹ. ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ದೇವದಾಸಿ ಮಹಿಳೆಯರಿಂದ ಧರಣಿ. ಸರ್ಕಾರಿ ಪಬ್ಲಿಕ್ ಶಾಲೆಗಳ ಬದಲು ಅಂಗನವಾಡಿ ಕೇಂದ್ರದಲ್ಲಿ LKG UKG ಆರಂಭಕ್ಕೆ ಆಗ್ರಹ. ಮತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಆಗ್ರಹ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.